ನೋಡಿ, ಒಂದು ಪ್ರಾಸಿಕ್ಯೂಷನ್ ಕೋರ್ಟು ಅದರಲ್ಲಿ ಏನೇನಾಗುತ್ತೋ ನಮ್ಗೆ ಅದೆಲ್ಲ ಹೇಳಕ್ ಬರೋದಿಲ್ಲ, ಅದು ಜಡ್ಜ್ ಅವ್ರು ತೀರ್ಮಾನ ಮಾಡ್ತಾರೆ. ಆದರೆ ರಾಜ್ಯಪಾಲರ ನಡೆ ಬಗ್ಗೆ ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ, ಯಾವ ರೀತಿಯಾಗಿ ಪಕ್ಷಪಾತ ಮಾಡಿದ್ದಾರೆ ಮತ್ತು ಯಾವ ರೀತಿಯಾಗಿ ಮುಖ್ಯಮಂತ್ರಿಯವರ ವಿರುದ್ಧ ಸ್ಯಾಂಕ್ಷನ್ ಮಾಡೋದಕ್ಕೆ ತರಾತುರಿಯಲ್ಲಿ ಒಂದೇ 12 ಗಂಟೆ ಕಾಲದಲ್ಲೇ ಶೋ ಕಾಸ್ ನೋಟಿಸ್ ಇಶ್ಯೂ ಮಾಡಿ ಅತಿ ಶೀಘ್ರದಲ್ಲಿ ಸ್ಯಾಂಕ್ಷನ್ ಕೊಟ್ಟಿರುವಂಥದ್ದು, ಇದು ಒಂದು ದಾಖಲೆ. ಇದು ಸೊ ಅದು ಇವತ್ತು ಜನರಿಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ಮತ್ತು ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಅವರು ಅದೇ ಅಧಿಕಾರದ ದುರುಪಯೋಗವನ್ನು ಮಾಡಿಲ್ಲ, ಯಾವ ಭ್ರಷ್ಟಾಚಾರವನ್ನು ಮಾಡಿಲ್ಲ. ಬಿ ಜೆ ಪಿಯವರಿಗೆ ಇದನ್ನು ಸುಮ್ಮನೆ ಬೊಬ್ಬೆ ಹೊಡ್ಕೊಂಡು ಸುಳ್ಳನ್ನು ಸತ್ಯ ಮಾಡೋದಕ್ಕೆ ಇಡೀ ದೇಶಾದ್ಯಂತ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರು ಯಾಕಂದರೆ ಸುಳ್ಳನ್ನು ಸತ್ಯ ಮಾಡೋದೇ ಆರ್ ಎಸ್ ಎಸ್ನ ಟ್ರೈನಿಂಗು ಅಲ್ವಾ. ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯಾಗಿ ಪ್ರಚೋದನೆ ಮಾಡಬೇಕು, ಯಾವ ರೀತಿಯಾಗಿ ಗಲಾಟೆ ಎಬ್ಬಿಸಬೇಕು, ಯಾವ ರೀತಿ ದಂಗೆಗಳು ಮಾಡಿಸ್ಬೇಕು, ಇದೆಲ್ಲ ಸಂಘ ಪರಿವಾರ ಬಿ ಜೆ ಪಿಯವರಲ್ಲಿ ಸಿಸ್ಟಮ್ಯಾಟಿಕ್ ಟ್ರೈನಿಂಗೇ ಇರ್ತದೆ. ಸೊ ಅವ್ರದ್ದು ಸಿಸ್ಟಮ್, ಅವ್ರದ್ದು ವ್ಯವಸ್ಥೆನೇ ಆ ಥರ. ಅದರಿಂದ ಅದೇ ಒಂದು ರೀತಿಯಾಗಿ ಇಲ್ಲೂ ಕೂಡ ಮಾಡೋಕೆ ಹೊರಟಿದ್ದಾರೆ. ಆದರೆ ಇದು ಅವರು ಖಂಡಿತವಾಗಿ ಇದರಲ್ಲಿ ಏನೂ ಕೂಡ ನಾವೇನು ನಮ್ಗೆ ಯಾವುದೇ ರೀತಿ ಭಯ ಭೀತಿ ಏನಿಲ್ಲ. ನಮ್ಮ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾದಂಥ ನಡೆ ಅವ್ರದ್ದು ಮತ್ತು ಯಾವುದೇ ರೀತಿಯ ತಪ್ಪನ್ನು ಕೂಡ ಮಾಡಿಲ್ಲ. ಸರಿ, ಈಗ ಅಲ್ಲಿ ವನಸಿಂಗ್ವಿ ಅವರು ವಾದ ಮಾಡ್ತಾ ಇರುವಂಥದ್ದು ರಾಜ್ಯಪಾಲರ ಆದೇಶದ ಬಗ್ಗೆ ಅಲ್ಲ, ರಾಜ್ಯಪಾಲರ ನಡೆಯಬೇಕು ಆದೇಶ ಅವ್ರು ಒಪ್ಕೊಂಡಿದ್ದಾರೆ. ನೋಡಿ, ನಾನು ಲಾಯರ್ ಅವರು ಹೆಂಗೆ ಹಿಂಗೆ ಆರ್ಗ್ಯೂ ಮಾಡ್ತಾರೆ, ನಾನು ಅದ್ರ ಬಗ್ಗೆ ಹೋಗೋದಿಲ್ಲ. ನಡೆನೇ ಸರಿ ಇಲ್ಲದೆ ಹೋದರೆ ಮತ್ತೆ ಆದೇಶ ತಪ್ಪಂತೇನೆ ಆಯ್ತಲ್ಲ. ನಡೆ ಅವರ ಯಾವ ರೀತಿ ಅವರು ಈ ತೀರ್ಮಾನಕ್ಕೆ ಬಂದರು, ಹೇಗೆ ಬಂದರು, ಅದರ ಉದ್ದೇಶ ಏನು, ಎಲ್ಲ ಒಂದು ಕಾನ್ಸ್ಪಿರಸಿ. ಆ ಕಾನ್ಸ್ಪಿರಸಿಯಲ್ಲಿ ರಾಜ್ಯಪಾಲರು ಭಾಗಿಯಾಗುವಂಥದ್ದು, ಯಾಕಂದರೆ ರಾಜ್ಯಪಾಲರು ಈ ಸರ್ಕಾರದ ಮುಖ್ಯಸ್ಥ, ಕಾನ್ಸ್ಟಿಟ್ಯೂಷನಲ್ ಹೆಡ್ಡು. ಅವರು ಮುಖ್ಯಸ್ಥ ಸರ್ಕಾರದ ವಿರುದ್ಧವೇ ಷಡ್ಯಂತ್ರದಲ್ಲಿ ಭಾಗಿಯಾದಾಗ ಅದಕ್ಕೆ ನಾವೇನಂತ ಕರಿಬೇಕು, ನಮ್ಮ ರಾಜ್ಯಕ್ಕೆ ದ್ರೋಹ ಅಂತ ಹೇಳಬೇಕಲ್ಲ. ರಾಜ್ಯದ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದ್ರೋಹ ಮಾಡಿದ್ದಾರೆ ಅಂತಲೇ ನಾವು ಹೇಳ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.